ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆ. ನಿದ್ದೆ ಇಲ್ಲ, ನಿದ್ದೆ ಕಡಿಮೆ. ನನಗೆ ದಿನಕ್ಕೆ 3 ಅವರ್ ನಿದ್ದೆ ಮಾಡತಕ್ಕಂತದ್ದು ಏನಿದೆ ಅದು ಸ್ವಲ್ಪ ನನಗೆ ಸಮಸ್ಯೆ ಇರತಕ್ಕಂತದ್ದು. ಬಿಸಿಲು ಈಗ ನಿಮ್ಮ ಲೈಟ್ ಹೊಡಿತಿದೆ, ಕಣ್ಣು ಬಿಡಕಾಗ್ತಾ ಇಲ್ಲ. ಈಗ ನಿಮ್ಮ ಈ ಲೈಟ್ ಏನು ಸೂರ್ಯನ ಮುಂದೆ ನಿಂತಾಗ ರಸ್ತೆನಲ್ಲಿ ಹೋಗಬೇಕಾದ್ರೆ ಹಾಗೆ ಕುಸಿದ್ ಬೀಳಗಾಗತ್ತೆ. ಅದಕ್ಕೆ ಕಾರಣ ನಿದ್ದೆ ಸಮಸ್ಯೆ. ಅದು ಹೊರತುಪಡಿಸಿ ದೇಹದ ಮೇಲೆ ದೊಡ್ಡದೇನು ಪರಿಣಾಮ ಬೀರಿಲ್ಲ. ಸ್ವಲ್ಪ ಕಾಲಿನ ನೋವಿದೆ. ಇವತ್ತಿಂದ ಆ ಸ್ಟಾಕಿಂಗ್ ಹಾಕಿದ್ದೀನಿ, ಸ್ಟಾಕಿಂಗ್ಸ್ನ. ಸ್ವಲ್ಪ ದಿವಸ ಶ್ರಮ ಪಡಲೇಬೇಕಲ್ಲ, ಶ್ರಮ ಪಟ್ಟರೆ ಫಲ ಉಂಟು. ದೊಡ್ಡವ್ರು ಹೇಳತಕ್ಕಂಥ ಮಾತು, ಪ್ರತಿಯೊಂದು ಶ್ರಮದ ಮುಖಾಂತರವೇ ನಾವು ಬರಬೇಕಾಗಿದೆ. ಆ ಶ್ರಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೆ. ನನಗೆ ಅದ್ರ ಮಾಹಿತಿ ಇಲ್ಲ ಬ್ರದರ್, ತಿಳಿದುಬಿಟ್ಟು ನಾನು ಹೇಳ್ತೇನಂತೆ. ಇವತ್ತು ಇವತ್ತಾಗಿದೆಯಾ? ನಿನ್ನೆ ಅದು ಪೇಪರ್ಲಿ ಅದರಲ್ಲೂ ಕಾಣಲಿಲ್ವಲ್ಲ ನನಗೆ ಇವತ್ತು. ಹೌದಾ? ಬೆಳಗ್ಗೆ ಇತ್ತೀಚೆಗೆ ಈ ರೀತಿಯ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಘಟನೆ ಏನಿದೆ ಇದು ನಮ್ಮ ರಾಜ್ಯದಲ್ಲಿ ಹೊಸ ಒಂದು ರೀತಿಯ ಘಟನೆಗಳು. ನಾನು ಈಗಲೂ ಎಲ್ಲ ಸಮಾಜದ ಬಂಧುಗಳಿಗೆ ಹೇಳ್ತೇನೆ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ರೀತಿ ನೀವು ಪ್ರಕರಣಗಳಲ್ಲಿ ಪ್ರೋತ್ಸಾಹ ಕೊಟ್ಟರೆ ಯಾವುದೇ ಗುಂಪುಗಳಿರಲಿ ಅದು ಎಲ್ಲೋ ಒಂದು ಕಡೆ ಶಾಂತಿಯ ವಾತಾವರಣವನ್ನು ಧಕ್ಕೆ ತರತಕ್ಕಂಥದ್ದು. ಮತ್ತು ಇಲ್ಲಿ ಈ ರೀತಿಯ ಪ್ರಕರಣಗಳಿಂದ ದ್ವೇಷದ ಮನೋಭಾವ ಹಿಂದೂ ಮತ್ತು ಮುಸಲ್ಮಾನ ಸಮಾಜದಲ್ಲಿ ಬರ್ತಕ್ಕಂಥದ್ದೇನಿದೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಎರಡೂ ಸಮಾಜದಲ್ಲಿ ಮನವಿ ಮಾಡ್ತೀನಿ. ಯಾವ್ದು ಎಲ್ಲಿದೋ ಅದು ಸುಮ್ಮನೆ ಪೊಲಿಟಿಕಲಿ ಬಹುಶಃ ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿಯವರು ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಹೊಸ ರೀತಿಯ ಪ್ರಕರಣಗಳು ಅಂತೇಳಿ ಅವರು ಪ್ರಚಾರ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಅಸೋಸಿಯೇಷನ್ಸ್ ಅಷ್ಟೇ. ಇಲ್ಲಿ ಯಾರು ಆ ರೀತಿ ಹಣದ ವ್ಯವಹಾರ ನಡೆಸಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ.